ನನ್ನ ಎದೆಯೊಳಗಿನ ಹೋರಾಟಗಾರ ಯಾವತ್ತು ನಿಶಕ್ತನಾಗ್ತಾನೋ ಅವತ್ತು ಆ ತೀರ್ಮಾನಗಳನ್ನ ಮಾಡ್ತೇನೆ. ನನಗೆ ಒಂದೊಂದು ಸೋಲು ಸವಾಲಾಗ್ಬೋದು, ಸೋಲನ್ನು ಸವಾಲಾಗಿ ಕೆಲಸವನ್ನು ಮಾಡೋದು ನನ್ನ ಎದೆಯೊಳಗೆ. ನನಗೆ ವಯಸ್ಸಾಗ್ತಾ ಹೋಗಿದೆ, ನನ್ನ ಹೋರಾಟದ ಕಿಚ್ಚಿಗೆ ವಯಸ್ಸಾಗಿದೆ ಅಂತ ನನಗಿನ್ನೂ ಅನಿಸೇ ಇಲ್ಲ. ನನಗೆ ಅನಿಸೇ ಇಲ್ಲ ಯಾವತ್ತು ನನ್ನೊಳಗಿನ ಹೋರಾಟಗಾರ ನಿಶಕ್ತನಾಗ್ತಾನೋ. ನನ್ನ ದೇಹ ನಿಶಕ್ತವಾದರೂ ಅವನು ಇನ್ನೂ ಬಲದೃಢವಾಗಿದ್ದರೆ ಇನ್ನೂ ನನ್ನ ಹೋರಾಟ ಮುಂದುವರಿತದೆ. ಚುನಾವಣೆ ಒಂದು ವೇದಿಕೆ ನಮಗಷ್ಟೇ ಹೋರಾಟಕ್ಕೆ. ವಿಧಾನಸಭೆ ವಿಧಾನ ಪರಿಷತ್ತುಗಳು ನಮಗೆ ನಮ್ಮ ಗುರಿ ಮುಟ್ಟೋ ಹೋರಾಟದ ವೇದಿಕೆಗಳಷ್ಟೇ ಹೊರತು ಅವೇ ಶಾಶ್ವತ ಅಲ್ಲ. ಅಂತಿಮವಾಗಿ ಬೇಕಾದ್ದು ನಮ್ಮ ಅಂತರಾಳದ ಕೂಗೆ ಹೊರತು ಇವೆಲ್ಲ. ಹಾಗಾಗಿ ಈ ಚುನಾವಣಾ ರಾಜಕೀಯ ಬಿಡ್ತೀನಿ ಇಲ್ಲ ಇದೆಲ್ಲ ಹೇಳೋಕ್ಕೆ ಇನ್ನೂ ಕಾಲ ಪಕ್ವವಾಗಿಲ್ಲ. ನನ್ನ ಎದೆಯೊಳಗಿನ ಹೋರಾಟಗಾರ ಇನ್ನೂ ಸಶಕ್ತನಾಗಿದ್ದಾನೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಅವಕಾಶಗಳು ಬಳಕೆ ಆದಾಗ, ಅವಕಾಶಗಳು ಸಿಕ್ಕಾಗ ನಾನು ಹೋರಾಟಗಾರನಾಗೇ ಮುಂದುವರಿತೇನೆ. ಕೇವಲ ರಾಜಕಾರಣಿ ಅಲ್ಲ ನಾನು, ನನ್ನ ಬ್ಯಾಕ್ಗ್ರೌಂಡ್ ರಾಜಕಾರಣವೂ ಅಲ್ಲ. ತಮಗೆ ಗೊತ್ತಿದೆ ನಾನು ಕಾರ್ಮಿಕ ಹಿನ್ನೆಲೆಯಲ್ಲಿ ಬಂದಂತ. ಹಾಗಾಗಿ ಯಾವ ಸೋಲುಗಳು ನನ್ನನ್ನು ವಿಚಲಿತನೂ ಮಾಡಲ್ಲ, ಯಾವ ಗೆಲುವುಗಳು ಕೂಡ ನನ್ನ ಹಮ್ಮು ಬಿಮ್ಮಿಂದ ನಡ್ಕೊಳಂಗೆ ಮಾಡೇ ಇಲ್ಲ.